ಚಿತ್ರದುರ್ಗ ಜಿಲ್ಲೆಯಲ್ಲೇ ಕ್ಷೇತ್ರ ಹುಡುಕಾಟ ಮಾಡ್ತಿದ್ದಾರಾ ಶ್ರೀರಾಮ್ಲು ಸಂಡೂರು ಬಳ್ಳಾರಿ ಬಿಟ್ಟು ಆ ಕ್ಷೇತ್ರದತ್ತ ಹೋಗ್ತಾರ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ರಾಮ್ಲು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಮಸ್ಕಾರ ವಿಕಿರೆ ಕರ್ನಾಟಕ ಟಿವಿಗೆ ಸ್ವಾಗತ ಸಚಿವರು ಬಿಜೆಪಿ ಪ್ರಭಾವಿಗಳು ಸದ್ಯಕ್ಕೆ ಶ್ರೀರಾಮುಲು ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ನೆಕ್ಸ್ಟ್ ಎಲ್ಲಿದ್ದ ಸ್ಪರ್ಧೆ ಮಾಡ್ತಾರೆ ಈಗಾಗಲೇ ಬಳ್ಳಾರಿ ಗ್ರಾಮೀಣ ಜೊತೆಗೆ ಸಂಡೂರು ಈ ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬಹುದು ಚರ್ಚೆ ಆಗ್ತಾ ಇದೆ ಈಗಾಗಲೇ ಚರ್ಚೆ ಇದೆ ಬಳ್ಳಾರಿ ಗ್ರಾಮೀಣ ಅಥವಾ ಸಂಡೂರು ಮಾಡ್ತೀನಿ ಮಾಡಬಹುದು ಅಂತ ಅವರು ಹೇಳಿದ್ದಾರೆ ರಾಮ ಬಟ್ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಕಳೆದ ಎರಡು ಮೂರು ದಿನಗಳಿಂದ ಚರ್ಚೆ ಆಗ್ತಿರ್ತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯಲ್ಲೇ ಮತ್ತೊಂದು ಕ್ಷೇತ್ರದ ಹುಡುಕಾಟದಲ್ಲಿ ಇದ್ದಾರೆ ಅಂತ ಅದು ಮೊಳ್ಕಲ್ಮೂರ್ ಬಿಟ್ರೆ ಮತ್ತೊಂದು ಮೀಸಲು ಕ್ಷೇತ್ರ ಚಳ್ಳಕೆರೆ ಚಳ್ಳಕೆರೆಯಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಬಿಜೆಪಿ ಅಲ್ಲಿ ಅರೆ ಅಭ್ಯರ್ಥಿ ಬೇರೆ ಬೇರೆ ಇದಾರೆ ತಹಶೀಲ್ದಾರ್ ರಘುಮೂರ್ತಿ ಅಂತ ಅವ್ರದ್ದು ಈಗ ರಾಜೀನಾಮೆ ಕೊಟ್ಟಿದ್ರೆ ಬಟ್ ಅಕ್ಸೆಪ್ಟ್ ಆಗಿಲ್ಲ ಅವ್ರ ಮೇಲೆ ಬಿಜೆಪಿ ಅವ್ರೇ ಅಲಿಗೇಷನ್ ಮಾಡಿದ್ದಾರೆ ಇವ್ರ ತಹಸೀಲ್ದಾರ್ ಆಗಿದ್ದಾಗ ಎಷ್ಟೋ ಜನಕ್ಕೆ ಅನ್ಯಾಯ ಮಾಡ್ಬಿಟ್ಟವ್ರೆ ಭ್ರಷ್ಟಾಚಾರ ಮಾಡವ್ರಿಂದ ಬಿಜೆಪಿ ಅವ್ರೇ ಅವ್ರ ವಿರುದ್ಧ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಅಲ್ಲಿನ ಅವ್ರು ಕುಮಾರ್ ಸ್ವಾಮಿ ಅಂತಿದ್ರು ಅವ್ರು ಸಹ ನರೇಂದ್ರ ಮೋದಿ ಎಗನೆಸ್ಟ ಕಾಮೆಂಟ್ ಹಾಕಿದ್ದಾರೆ ಅಂತ ಈ ಬಿಜೆಪಿಯಲ್ಲೇ ಕುಮಾರ ಸ್ವಾಮಿ ಮೇಲೆ ಮತ್ತೆ ಈ ಕೆ ತಹಶೀಲ್ದಾರ್ ರಘುಮೂರ್ತಿ ದೊಡ್ಡ ಮಟ್ಟದ ಒಂದು ಆರೋಪಗಳಿದೆ ಹಾಗಾಗಿ ಅವರಿಬ್ರು ರೂಲ್ಡ್ ಔಟ್ ಅಂಡ್ ರಾಮುಲು ವಿಚಾರಕ್ಕೆ ಬರೋದೇ ಇಲ್ಲಿಗೂ ಚರ್ಚೆ ಇದೆ ಅಂತ ನೋಡ್ತಾವ್ರೆ ಅಂತ ಅವ್ರೇನು ಅಂದ್ರೆ ತಳಪ್ಪ ನಾವು ಒಂದ್ ಸ್ವಲ್ಪ ನಮ್ ಕಡೆಗೆ ಹೋಗೋಣ ನಮ್ ಜಿಲ್ಲೆಗೆ ಹೋಗೋಣ ಅಂತ ಹತ್ ಕಡೆ ಕಾಲ್ ಆಗ್ತಾವ್ರೆ ಬಟ್ ರಾಮುಲುಗೆ ಅನಿ ಅಂತಿಮ ಆಗ್ಬೇಕು ಅಂದ್ರೆ ಪಾರ್ಟಿ ಡಿಸೈಡ್ ಮಾಡಿ ಡಿಸೈಡ್ ಮಾಡ್ಬೇಕು ಚಳಕೆರೆ ಚೆಕ್ ಮಾಡ್ತಿದಾರೆ ಚರ್ಚೆ ಒಂದು ಲೆಕ್ಕಾಚಾರ ಅಲ್ಲಿ ಶಶಿಕುಮಾರ್ ತರಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಶಶಿಕುಮಾರ್ ಇಂಟ್ರೆಸ್ಟ್ ಹಂಗಿಲ್ಲ ಪಕ್ಷ ಜಾಯ್ನ್ ಆದ್ರ ಅಷ್ಟೇ ಕುಮಾರ್ ಹತ್ರ ಒಬ್ಬ ಆಗಿರ್ಬೇಕಾದಂತ ಶಕ್ತಿ ಇಲ್ಲ ಈಗಿಲ್ಲ ಇಲ್ಲ ಇಲ್ಲ ಹ್ಮ್ ಯಾಕೆಂದ್ರೆ ಅವ್ರಿಗಾಗ್ಲೇ ಜನ ದುರ್ಗದ್ ಜನ ಸಂಸದರು ಮಾಡಿ ನೋಡಿದಾರೆ ಅವ್ರ ಏನ್ ಮಾಡಿದ್ರು ಅಂತ ಎಲ್ರು ಏನು ಅಂತಂದ್ರೆ ನಾವು ನಾವು ನಟ ಗೆಲ್ಸಾರೆ ಅಂತ ಅನ್ಕೋತಾರೆ ಕಾರಣಿ ಆಗಿ ಕೆಲಸ ಮಾಡೋದಿದೆಯಲ್ಲ ಅದು ಈಸಿ ಅಲ್ಲ ಆ ವಿಚಾರದಲ್ಲಿ ಅಂಬರೀಶ್ ಕೂಡ ಅಂಬರೀಶ್ ಕೂಡ ಫೇಲ್ ಆದ್ರು ಅಂಬರೀಷ್ ನ ಮಂಡ್ಯ ಜನ ಸೋಲ್ಸಿದ್ರು ಸೋಲ್ಸಿದ್ರು ಒಬ್ಬ ನಟನಾಗಿ ಒಪ್ಕೊಂಡು ಗೆಲ್ಸಿದ್ರು ಬದಲಾಗ್ಬಹುದು ಅಂತ ಸಾಧ್ಯ ಆಗ್ಲಿಲ್ಲ ಸೊ ಇಲ್ಲೂ ಅಷ್ಟೇ ಶಶಿಕುಮಾರ್ ಆಗ್ಬೋದು ಯಾರದೇ ಹೆಸರು ಹೆಸರಾಗಬಹುದು ಇವರೆಲ್ಲ ಫೇಲ್ ಕೆ ಟಿ ಕುಮಾರ್ ಸ್ವಾಮಿ ಮೋದಿ ವಿರುದ್ಧ ಪೋಸ್ಟ್ ಮಾಡಿರೋದು ಒಂದು ಆರೋಪ ಚಳಕೆರೆ ತಹಶೀದಾಗಿದ್ದ ರಘುಮೂರ್ತಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಅವ್ರ ಪಾರ್ಟಿಯವರದೇ ಆರೋಪ ಆರೋಪ ರಾಮುಲು ಹೆಸರು ರಾಮುಲು ನೋಡ್ತಾರೆ ಸಂಡೂರು ಗೊತ್ತಲ್ಲ ಸಂತೋಷ್ ಲಾಡ್ಗೆ ಕಿಸ್ ಮಾಡಿ ಲೈಕ್ ಸಂಡೂರು ಮತ್ತೆ ಬಳ್ಳಾರಿ ಗ್ರಾಮಾಂತರ ಎರಡು ಕ್ಷೇತ್ರ ನೋಡ್ತಾ ಇದ್ರು ಬಳ್ಳಾರಿ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ ನಾಗೇಂದ್ರ ಸ್ವಲ್ಪ ಪ್ರಬಲವಾಗಿ ಬಿಟ್ಟಿದ್ದಾರೆ ನಾಗೇಂದ್ರ ಹೋಗ್ಬೇಕಾ ಮತ್ತೆ ಅನ್ನೋ ಚರ್ಚೆ ಆಗ್ತಿದೆ ಸಣ್ಣ ಒಂದು ಆಪ್ಷನ್ ಇದೆ ಅದಕ್ಕಿಂತ ಇನ್ನೊಂದು ಆಪ್ಷನ್ ನೋಡಿದ್ರೆ ಚಳ್ಳಕೆರೆಗೆ ಹೋಗ್ಬಹುದಾ ಅನ್ನೋ ಲೆಕ್ಕಾಚಾರ ಚಿತ್ರದುರ್ಗದಲ್ಲಿ ಅಲ್ಲಿನ ಲೋಕಲ್ ಪಾಲಿಟಿಕ್ಸ್ ಅಲ್ಲಿ ಜೋರು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಇದು ರಾಮ್ ರಾಮ್ಲೋ ಅವರು ಮೊಳಕಾಳ್ ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಗೆ ಬರ್ತಾರಂತೆ ಅಂತ ನೋಡೋಣ ಅಧಿಕೃತವಾಗಿ ಬರ್ಲಿ ಯಾರು ಆಗ್ತಾರೆ ಅಂತ ಸೊ ಜನ ನಿಮ್ಮ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಎಮ್ ಎಲ್ ಎ ಆಗ್ಬೇಕು ರಾಮ್ಲು ಬಂದ್ರೆ ಗೆಲ್ತಾರಾ ಸೊ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಯಾವ ಸರ್ಕಾರ ಬರಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಕರ್ನಾಟಕಕ್ಕೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿ ವಿಯ ಕಳ್ಕಳಿ ಏನು ಒಳ್ಳೆಯವ್ರಿಗೆ ಓಟ್ ಹಾಕಿ ಅಂತ ಕಳ್ಳರು ಕಾಕರನ ವಿಧಾನಸೌಧ ಮೆಟ್ಲು ಹತ್ತಿಸ್ಬೇಡಿ ಯಾರು ಯೋಗ್ಯರಿದ್ದಾರೆ ಯಾರು ಹೊರಿದ್ದಾರೆ ಅವ್ರಿಗೆ ಓಟ್ ಹಾಕಿ ಪಾರ್ಟಿ ನನ್ನ ನಮ್ಮ ಧರ್ಮ ನಮ್ಮ ಜಾತಿ ಅಂತ ಜ್ಯೋತಿ ಬೀಳಬೇಡಿ ಯಾರು ನಾಮಿನೇಷನ್ ಫೈಲ್ ಮಾಡಿ ಕಣದಲ್ಲಿ ಉಳಿತಾರೆ ಅವರಲ್ಲಿ ಒಳ್ಳೆಯವರು ಯಾರು ಅಂತ ಆಯ್ಕೆ ಮಾಡಿ ಓಟ್ ಹಾಕಿ ಆತ ಪಕ್ಷೇತರ ಪರವಾಗಿಲ್ಲ ಯಾಕೆಂದರೆ ನೀವು ಆಯ್ಕೆ ಮಾಡಿ ಕಳಿಸ್ತಾ ಕರ್ನಾಟಕವನ್ನು ಉದ್ದಾರ ಮಾಡಲಿಕ್ಕೆ ಅಂತ ಅವ್ರು ಲೂಟಿ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಅವ್ರ ಆಸ್ತಿ ಜಾಸ್ತಿ ಮಾಡ್ಕೊಳ್ಳೋ ಇಂಟೆನ್ಷನ್ ಇರೋರಿಗೆ ಓಟ್ ಹಾಕಬೇಡಿ ಇದು ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ